ನಾನು ಈ ಎರಡು ವರ್ಷಗಳ ಕಾಲ ಸಾಕಷ್ಟು ಸಿನಿಮಾಗಳನ್ನ ನಾನು ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲಿ ಇನ್ನು ಯಾವ್ಯಾವ ಮಾಧ್ಯಮ ಇದೆ ಅದೆಲ್ಲ ನೋಡೋದೇ ನನಗೆ ಒಂದು ಹವ್ಯಾಸ ಆಗಿರೋದ್ರಿಂದ ನಾನು ನೋಡ್ತಾ ಇದ್ದಾಗ ನನಗೆ ಕೆಲವು ಚಿತ್ರಗಳು ಯಾಕೆ ತುಂಬ ಹಿಟ್ ಆಗ್ತಾ ಇದ್ದಾವೆ ಅನ್ನೋದು ನನಗೆ ಪ್ರೇಕ್ಷಕರನ್ನ ನಾನು ಅಳೆದು ತೂಗಿ ನೋಡಿದೆ. ಯಾಕಂದರೆ ನಾನು ತುಂಬ ಕಷ್ಟ, ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಮನುಷ್ಯ ತುಂಬ ದೀರ್ಘಾವಧಿ ಕೆಲಸ ಮಾಡೋದು ಭಾಳ ಕಷ್ಟ, ಅವನು ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ನಾನು ಬೇರೆಯವ್ರ ಥರ ಅಂತ ಹೇಳೋಕ್ಕೋಗಲ್ಲ, ನಾನಂತೂ ನನ್ನ ಜೊತೆಗಾರರಿಗಿನ್ನ ನಾನು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇರ್ತೀನಿ. ಎವ್ರಿ ಎಲ್ಲ ನಾನು, ಯಾಕಂದರೆ ನನಗೆಲ್ಲ ಯಂಗ್ಸ್ಟರ್ಸ್ ಫ್ರೆಂಡ್ಸು ಎಲ್ಲರೂ ಅದನ್ನು ಹೇಳ್ತಾರೆ, ವೆನ್ ಯು ವಾಂಟ್ ಟು ಬಿ ರೋಮನ್ ಅದೇನೋ ಇನ್ ರೋಮ್ ಯು ಶುಡ್ ಬಿ ಲೈಕ್ ಎ ರೋಮನ್ ಅಂತ ಒಂದು ಇದೆ. ನಾವು ಅಪ್ಗ್ರೇಡ್ ಆಗಬೇಕು ಅಂದರೆ ಇವತ್ತಿನ ಸಮಾಜದ ಜೊತೆ ಇರಬೇಕಾಗುತ್ತೆ. ನಾವು ಇಲ್ಲ ನಮಗೆ ಆ ಥರ ಈ ಥರ ನಾವು ಆ ಕಾಲದವರು ಅಂತೆಲ್ಲ ಹೇಳ್ಕೊಂಡ್ರೆ ಸೆಡ್ ತೆಗ್ಬಿಡ್ತಾರೆ, ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಇದು ಒಂದು ಜೀವನದ ಪಾಠ ನಾನು ಕಲಿತಂಥದ್ದು. ಸೊ ಹಾಗಾಗಿ ನಾನು ಎಲ್ಲ ಯಂಗ್ಸ್ಟರ್ಸ್ಗಳು ಅವರು ಬ್ರೈನಲ್ಲಿರುವಂಥ ಥಾಟ್ಸು ಮತ್ತು ಇವತ್ತಿನ ಪೀಳಿಗೆ ಹಿಟ್ಕೊಟ್ಟುವಂಥದ್ದು, ಈಗ ಉದಾಹರಣೆ ನಾವು ಎಷ್ಟೆಷ್ಟೋ ಕಾಮಿಡಿ ಸಿನಿಮಾ ಮಾಡಿದ್ವಿ. ಇವತ್ತು ನಾನೇ ಜೋರಾಗಿ ಮಧ್ಯರಾತ್ರಿ ಬಿದ್ದು ಬಿದ್ದು ನಗ್ತಾ ಇದ್ದೀನಿ, ಒಬ್ಬ ಕಾಮಿಡಿ ಕಲಾವಿದಾಗ ನಾನು ನಗ್ತಾ ಇದ್ದೀನಿ ಮೀಮಿ ಅಂತ ಒಂದು ಪಿಕ್ಚರ್ ಅದು. ಆಮೇಲೆ ನಾನು ತುಂಬ ಭಾವನಾಜೀವಿ, ನಾನು ಯಾವುದಾದ್ರು ತುಂಬ ಎಮೋಷನ್ಸ್ ಬಂದರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡೋದು. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು, ಅದು ಹೋಮ್ ಅಂತ ಪಿಕ್ಚರು.